ಪ್ರಧಾನಮಂತ್ರಿ ಅವರು ಮಂಗಳೂರು ಬಂದಿದ್ರು, ನಾವು 5 ಪ್ರಶ್ನೆಗಳು ಕೇಳಿದ್ವಿ ಪ್ರಧಾನಮಂತ್ರಿ ಅವರನ್ನ. ಒಂದು 40% 50% ಕಮಿಷನ್ ಬಗ್ಗೆ ದಯವಿಟ್ಟು ಮಾತಾಡಿ. ಎರಡನೇದು ಕರ್ನಾಟಕಕ್ಕೆ ಬರಬೇಕಿರೋ GST ಹಣ ನಮಗೆ ಸರಿಯಾಗಿ ಕೊಡಿ. ಮೂರನೇದು ಒಂದು ಕಡೆ ಈ ಫ್ಲಡ್ ರಿಲೀಫ್ಗೆ 3 ವರ್ಷದಿಂದ ಮನೆ ಕಟ್ಕೊಡ್ಬೇಕಿರೋದು, ಒಂದು ಮನೆ ಕಟ್ಟಿಲ್ಲ ಅಂತ ಸುದ್ದಿ ಇದೆ. ಲಕ್ಷಾಂತರ ಮನೆಗಳು ಕಟ್ತೀರಾ ಅಂತ ಹೇಳಿದ್ದೀರಾ, ಒಂದು ಕಟ್ಟಿಲ್ಲ. ಇನ್ನೊಂದು ಕಡೆ ನೆರೆ ಅಂದ್ರೆ ಇನ್ನೊಂದು ಕಡೆ ಕುಡಿಯೋ ನೀರು ಸಮಸ್ಯೆ ಇದೆ, ಮೇಕೆದಾಟು ಬಗ್ಗೆ ಮಾತಾಡಿ ಅಂತ ನಾವು ಕೇಳಿದ್ವಿ. ಡಬಲ್ ಎಂಜಿನ್ ಸರ್ಕಾರ ಅಂತ ನೀವು ವೋಟ್ ಕೇಳಿದಾಗ ಡಬಲ್ ಎಂಜಿನ್ ಸರ್ಕಾರ ಕೊಡ್ತೀರಿ ಅಂತ ಹೇಳಿ, ಇವತ್ತಿನ ದಿವಸ ಆ 2 ಎಂಜಿನ್ ಮಧ್ಯ ನಮ್ಮ ಕನ್ನಡಿಗರನ್ನ ಚಚ್ತಾ ಇದ್ದೀರಾ. ದಿಸ್ ಇಸ್ ಹಾರ್ಶ್ ರಿಯಾಲಿಟಿ. ಒಂದು ವಿಷಯ, ಒಂದು ಪ್ರಶ್ನೆಗೇನು ಉತ್ತರ ಕೊಟ್ಟಿಲ್ಲ. ಬಂದ್ರು ಇನ್ನೊಂದಷ್ಟು ಪ್ರಾಮಿಸಸ್ ಮಾಡಿ ಹೋದ್ರು, ನಾವು ಇದು ಕೊಡ್ತೀವಿ ಅದು ಕೊಡ್ತೀವಿ ಅಂತ. ಆದ್ರೆ ಮುಂಚೆ ಕೊಟ್ಟಿರೋ ಪ್ರಾಮಿಸಸ್, ಒಂದು ಪ್ರಾಮಿಸ್ ಬಗ್ಗೆ ಅವರು ಚರ್ಚೆ ಮಾಡಲಿಲ್ಲ. ಅದು ಇನ್ನೊಂದು ಹೇಳಿದ್ದಾರೆ, ಇನ್ ಮುಂದೆ ನಾನು ಪ್ರತಿ ತಿಂಗಳು ಕರ್ನಾಟಕಕ್ಕೆ ಬರ್ತೀನಿ ಅಂತ. ಏನಕ್ಕೆ ಸ್ವಾಮಿ, ಚುನಾವಣೆ ಬಂದಿದ್ದ ಸಮಯದಲ್ಲಿ ಮಾತ್ರ ಕನ್ನಡಿಗರು ನಿಮ್ಗೆ ನಮ್ಮ ಜ್ಞಾಪಕ ಬರ್ತಾರ? ನಮ್ಮ ಪ್ರಶ್ನೆಗೆ ಉತ್ತರ ಕೊಡದೆ ಕೇವಲ ನೀವು ಭಾಷಣ ಕೊಟ್ರೆ ಏನು ಪ್ರಯೋಜನ ಇಲ್ಲ. ಕನ್ನಡಿಗರ ನಾಳೆ ನಮ್ಮದಾಗಲಿ, ಎದ್ದು ನಾಡನುಳಿಸಲಿ ಆಮ್ ಆದ್ಮಿ ಪಕ್ಷ.